ಅದರಲ್ಲಿ ಶಾಸಕರು ದುಡ್ಡು ಹೊಡೆದಿದ್ದೆ ಸಾಧನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕೂಡ ಏನು ಮಾಡಿದೆ ಅಂತ ನಿಮ್ಮೆಲ್ಲೂ ಆರೋಪ ಮಾಡಿದ್ದಾರೆ ಸರ್. ಇದೇ ಅವರು ಆರೋಪ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ಬೇಕು ರೀ, ಕೇಳಿಸ್ಕೊತಾ ಇರ. ಅದಕ್ಕೆಲ್ಲ ನಾವು ಅದಕ್ಕೆಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನಮಗೆ ಬೆಂಗಳೂರಿಗೆ ಮೇಕೆ ದಾಟಿ ಹೋರಾಟ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು ಮೇಕೆ ದಾಟಿ? ಯಾರಿಗೆ? ಬೆಂಗಳೂರು ನಗರದ ಎಲ್ಲ ಜನರಿಗೆ ಕುಡಿಯೋ ನೀರಿಗೋಸ್ಕರ, ಕಾವೇರಿ ಜನಾಲಯ ಪ್ರದೇಶದ ಎಲ್ಲ ಜನರ ರೈತಿಗೋಸ್ಕರ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ, ಹಿಂದೇನೂ ಮಾಡಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತ್ಯೇಕವಾದಂಥ ಒಂದು ಮ್ಯಾನಿಫೆಸ್ಟೋನೇ ನಾವು ರಿಲೀಸ್ ಮಾಡ್ತೀವಿ. ಮೂರು ನಾಲ್ಕು ತಿಂಗಳು ಇದೆ, ರಿಲೀಸ್ ಎ ಸಪ್ರೇಟ್ ಮ್ಯಾನಿಫೆಸ್ಟೋ ವಾಟ್ ವಿ ಆರ್ ಡೂಯಿಂಗ್. ಕಾಂಗ್ರೆಸ್ ಪಾರ್ಟಿ ಬೆಂಗಳೂರಿಗೆ ಏನು ಮಾಡ್ತದೆ ಅನ್ನೋದನ್ನು ನಮ್ಮದೇ ಆದಂಥ ಒಂದು ಕಲ್ಪನೆ ಇದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೇನೆ, ನನಗೂ ಗೊತ್ತಿದೆ ನನಗೆ ಬೆಂಗಳೂರು ಎಷ್ಟು ಇಂಪಾರ್ಟೆಂಟ್ ಇದೆ. 1.5 ಕೋಟಿ ಜನಸಂಖ್ಯೆ, ಎಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ, ಎಷ್ಟು ಇನ್ವೆಸ್ಟರ್ಸ್ ಬೆಂಗಳೂರಿಗೆ ಬಂದಿದ್ದರು, ಉಳಿಸ್ಕೊಳ್ಬೇಕು, ಬೆಳೆಸ್ಬೇಕು. ಇಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರೇ ಹಳ್ಳಿಗಳಿಗೆ ನಾವು ದುಡ್ಡು ಕೊಡೋಕ್ಕೆ ಸಾಧ್ಯ, ರೂರಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಈಗ ಇವರು ನಮ್ಮ ಮನಮೋಹನ್ ಸಿಂಗ್ರವರು ಪುರಾ ಯೋಜನೆ ಅಂತ ತೆಗೆದುಕೊಂಡು ಬಂದರು, ಅಂದರೆ ಹಳ್ಳಿಗಳನ್ನು ಪುರವಾಗಿ ಪರಿವರ್ತನೆ ಮಾಡಬೇಕು ಅನ್ನೋದೊಂದು ವಿಚಾರ. ಸೊ ಅವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ಕಾರ್ಯಕ್ರಮಗಳು ನಮ್ಮ ಅಡಗಿವೆ.